ಒಂದ್ ಸ್ಕೂಲ್ ಸುದ್ದಿ ನೋಡಬೇಕು ಮಾಜಿ ಸಚಿವ ಕೆ ಈಶ್ವರಪ್ಪ ಕ್ಷೇತ್ರದ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನು ತೋರಿಸ್ತೀವಿ ನೋಡಿ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವ ನ್ಯೂ ಮಂಡ್ಲಿ ಬಡಾವಣೆಯ ಎನ್ಟಿ ರಸ್ತೆಗೆ ಹೊಂದ್ಕೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಕುಸಿದು ಬಿದ್ದಿದೆ ಈ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೂ ಸುಮಾರು ನೂರ ಎಪ್ಪತ್ತು ಮಕ್ಕಳು ಕಲಿತಾ ಇದ್ದಾರೆ ಮಳೆ ಬಂದ್ರೆ ಶಾಲಾ ಆವರಣದಲ್ಲಿರುವ ಮೈದಾನದಲ್ಲಿ ನೀರ್ ನಿಂತು ಕೆಸರು ಗದ್ದೆ ಆಗುತ್ತೆ ತರಗತಿ ಒಳಗೆ ಹೆಗ್ಣಗಳು ಬಿಲ ಕೊರ್ಕೊಂಡಿವೆ ಹಾವು ಚೇಳು ಹೆಗ್ಣಗಳ ವಾಸಸ್ಥಾನ ಆಗ್ಬಿಟ್ಟಿದೆ ಸ್ಕೂಲ್ ಹತ್ಲಾಗೆ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಎಷ್ಟೇ ಕೇಳ್ಕೊಂಡ್ರು ಅಧಿಕಾರಿಗಳು ಜನಪ್ರತಿನಿಧಿಗಳು ಜಾಣ ಕುರು ಪ್ರದರ್ಶನ ಮಾಡುತ್ತಿದ್ದಾರೆ ಈ ಕಟ್ಟಡ ತುಂಬಾ ಹಳೆಯದಾಗಿದ್ದು ಪೂರ್ಣ ಗೋಡೆ ಎಲ್ಲ ಹಾಳಾಗಿದೆ ಒಳಗಡೆಗೆ ಫ್ಲೋರಿಂಗ್ ಎಲ್ಲ ಹೆಗಣಗಳು ಬಂದು ಉತ್ತಾ ಇದೆ ತುಂಬಾ ಸಮಸ್ಯೆ ಆಗಿದೆ ಮಳೆ ಬಂದ್ರೆ ಸುಮಾರು ಒಂದು ನಾಲ್ಕು ಐದು ಅಡಿಗಳಷ್ಟು ನೀರು ನಿಂತ್ಕೊಳ್ಳುತ್ತೆ ಇನ್ನು ಯಾವುದೇ ರೀತಿಯ ನಮ್ಗೆ ಅನುದಾನ ಬಿಡುಗಡೆ ಆಗಿಲ್ಲ ಬಿಲ್ಡಿಂಗ್ ನೋಡಿನೇ ವಾಪಸ್ ಹೋಗ್ತಿದ್ದಾರೆ ನಮ್ಮ ಸ್ಕೂಲಲ್ಲಿ ನಮಗೆ ತುಂಬಾ ಭಯ ಆಗುತ್ತೆ ಎಲ್ಲರಿಗೂ ಓದೋಕ್ಕಾಗೋದಿಲ್ಲ ಮಳೆ ಬಂದ್ರೆ ಕ್ಲಾಸ್ ರೂಮಲ್ಲೆಲ್ಲ ನುಗ್ಗುತ್ತೆ ಸರ್ಕಾರ ಕಣ್ಮುಚ್ಕಂಡ್ ಕೂತಿದೆ ಇವತ್ತಿನವರೆಗೂ ಒಳಗಡೆ ಸೋರುತ್ತೆ ಹೆಗಣ ಬಂದು ಗುಂಡಿ ತೋಡುತ್ತೆ ಹಾವು ವಾಸವಾಗಿದ್ದಾವೆ ಬಿಲ್ಡಿಂಗ್ ಪೂರ್ತಿ ಹೋಗಿದೆ ಕುತ್ಕೊಳ್ಳೋಕೆ ಆಗ್ತಿಲ್ಲ ಮಕ್ಕಳಿಗೆ ಮಳೆ ಬಂದ್ರೆ ಈಗಲೂ ಆಗ್ಲೋ ಬೀಳ ಪರಿಸ್ಥಿತಿಯಲ್ಲಿದೆ ಗೋಡೆಗಳು ಈ ವರ್ಷ ನಮಗೆ ಸ್ಕೂಲಿಗೆ ಕಳ್ಸಬೇಕ ಬೇಡ ಭಯ ಸ್ಟಾರ್ಟ್ ಆಗಿದೆ ಹೋದ ವರ್ಷದಿಂದ ಬಿಲ್ಡಿಂಗು ನೀರು ತುಂಬಿಕೊಂಡು ಮಣ್ಕಾಲ್ವರೆಗೂ ನೀರು ತುಂಬಿಕೊಂಡು ಹೆಗಣ ಇಲ್ಲಿ ಹಾವೆಲ್ಲ ಸೇರ್ಕೊಂಡಿದ್ದಾವೆ ರೂಮಲ್ಲಿ ಮಕ್ಕಳು ಹೇಗೆ ಅಂತ ನಮಗೆ ತುಂಬ ಭಯ ಆಗ್ತಾ ಇದೆ ಆದಷ್ಟು ಬೇಗ ಬಿಲ್ಡಿಂಗ್ನ ಕಟ್ಟಿಸ್ಕೊಡೋಂಥ ಅಂತ ವ್ಯವಸ್ಥೆ ಮಾಡಿಕೊಡ್ಬೇಕಂತೆ ಶಾಲಾ ಮಕ್ಕಳು ಸರ್ಕಾರಿ ಸ್ಕೂಲಿಗೆ ಬರೋದೇ ಇಲ್ಲ ಅಂತಾರೆ ಬರ್ತೀವಿ ಅಂದ್ರೆ ಹೀಗೆ ಎರಡನೇದು ಅಲ್ಲಿ ಯಾವುದೋ ದಾದಪೇರಿ ಅದಿಲ್ಲ ಅಪ್ಪ ಅಮ್ಮ ಇಲ್ಲದೆ ಇರೋವಂಥ ಎಮ್ ಎಲ್ ಎ ಪಾಪ ಅಂದಿದ್ದರು ಓಕೆ ದಿ ಮೋಸ್ಟ್ ಪವರ್ಫುಲ್ ಎಮ್ ಎಲ್ ಎ ಹೌದು ರಾಜ್ಯ ನಾಯಕರು ದೇಶವನ್ನು ಕಟ್ಟಿರೋರು ಭಾರತೀಯ ಜನತಾ ಪಕ್ಷ ಹುಟ್ಟಿದ್ದೇ ಅವರಿಂದ ಕರ್ನಾಟಕದಲ್ಲಿ ಈಗ ಸ್ಕೂಲ್ ರೆಡಿ ಮಾಡೋಕ್ಕ ಸ್ಕೂಲ್ ಒಂದನ್ನು ತನ್ನ ಕ್ಷೇತ್ರದಲ್ಲಿ ಒಂದು ಸರ್ಕಾರಿ ಸ್ಕೂಲ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ಅದು ಹೃದಯ ಭಾಗದಲ್ಲಿ ಎಲ್ಲೋ ರಿಮೋಟಲ್ಲಿ ಹಳ್ಳಿಲಿದೆ ಸರ್ ಆರು ಮಕ್ಕಳು ಬರ್ತೀವಿ ಏನು ಮಾಡೋಣ ಅಂತ ಓಕೆ ಅದು ಈಶ್ವರಪ್ಪನವರು ಇರೋ ಊರು ಸತತವಾಗಿ ಆಯ್ಕೆ ಆಗಿರೋ ಮಹಾಮಂತ್ರಿ ಆಗಿದ್ದವರು ಇರ್ಬೋದು ಯಾರಿಗಾದ್ರು ಹಿಂಗೆ ಅನ್ಸಿರ್ಬಹುದು ಅಂದರೆ ಒಂದು ಜನ ಯೋಚನೆ ಮಾಡು ಒಳ ಕಥೆ ಆಯ್ತಲ್ಲ ನೀವು ನಾವೇನ್ ಮಾಡೋಕತ್ತಲ್ಲ ಇಟಿಕೆ ಸಾಮಾನು ಅಸೈಸ್ಮೆಂಟ್ ತಗೊಂಡು ಕಟ್ಟಿ ಕೊಡೋಕ್ಕಾಗತ್ತಲ್ಲ ಇವರು ಅಂತ ಮಾಡಲಿ ಬಿಡಿರಿ ಮಾಡಲಿ ಬಿಡಿ ಅದ್ನೋಗ ಈಶ್ವರಪ್ಪನವ್ರ್ಗೆ ಫೋನ್ ಮಾಡಿ ಕೇಳಿ ನ್ಯೂಸ್ ಆದ್ಮೇಲೆ ನನ್ನನ್ನು ಕೇಳಬೇಡಿ ಅವ್ರಿಗೋಗಿ ಕೇಳಿ ಬೇಕಿತ್ತು ಐ ವಿ ನಾಟ್ ಆನ್ಸರ್ ಆನ್ ಬಿ ಹಾಫ್ ಆಫ್ ಹಿಮ್ ನಂಬರ್ ಒನ್ ನಂಬರ್ ಟು ಮೇ ಬಿ ಅದೊಂದು ಸಣ್ಣ ಪ್ರಾಜೆಕ್ಟ್ ಇರಬಹುದು ಏನೊಂದು ಐದು ನಾಲ್ಕೈದು ಕೋಟಿ ವರ್ಕ್ ಅದು ಹಂಗಾಗಿ ಯಾರಿಗೂ ಆಸಕ್ತಿ ಇಲ್ಲವೇನು ಪ್ರಾಜೆಕ್ಟ್ ಆಗಿದ್ದಿದ್ರೆ ಒಂದು ನೂರು ಕೋಟಿ ಅರವತ್ತು ಕೋಟಿ ಎಪ್ಪತ್ತು ಕೋಟಿ ಥರ ಆಗಿದ್ರೆ ಯಾರಿಗಾರು ಆಸಕ್ತಿ ಇರ್ತಿತ್ತು ಏನು ಚಿಲ್ರೆ ಇರ್ಬೋದು ಅದ್ರಲ್ಲಿ ಬರೋತುವೆ ತಟ್ಟೆಗೆ ಬೀಳೋ ಚಿಲ್ರೇ ಯಾಕೆ ಬೇಕದು ಒಡದ್ರೆ ಒಲಿ ಹೊಡಿಬೇಕಪ್ಪ ಯಾವನಾರು ಮಲ ಒಡಿತಾನ ಅಷ್ಟು ಅದೇ ಈಶ್ವರಪ್ಪನವ್ರಿಗೆ ಗೊತ್ತಾಗ್ಲಿ ನೋಡ್ಲಿ ಅವ್ರಗ್ ಆಸಕ್ತಿ ಇದ್ರೆ ಏನಾದ್ರು ಮಾಡ್ತಾರೆ ಇಲ್ವಾ ಉಡಾಪೆ ಹೊಡೆದು ಹೋಗ್ತಾರೆ ಸುಮ್ಮನೆ ಬಾಯಿ ಮಾತಿಗೆ ಜನ ಉಡಾಪೆ ಹೊಡಿದ್ಯಾ ಆಮೇಲೆ ಶಿವಮೊಗ್ಗ ಕಾನ್ಸ್ಟಿಟ್ಯುನ್ಸಿನಲ್ಲಿ